ಮಗ ಮಾಂತೇಶನಿಗೆ ನಮ್ಮ ಜಮೀನು ಹೊಲ ಗದ್ದೆ ಎಲ್ಲ ತೋರಿಸುವುದರಲ್ಲಿ ಇಷ್ಟು ಸಮಯ ಹಿಡಿಯಿತು ನೋಡು. ಪಾಪ ಮಗ ಸಿಟಿಯಿಂದ ಓದಿಕೊಂಡು ಬಂದು ಸುಸ್ತಾಗಿದ್ದಾನೆ, ಆದರೆ ಎಲ್ಲವನ್ನು ಅವನಿಗೆ ತೋರಿಸಿ ಬೆಳೆದ ಮಗನ ಮೇಲೆ ಜವಾಬ್ದಾರಿ ಹೊರಿಸಬೇಕಲ್ಲ. ನೋಡು ಮಾಂತೇಶ, ನಮಗೆ ವಯಸ್ಸಾಯಿತು, ಇನ್ನು ನೀನು ಬೆಳೆದು ದೊಡ್ಡವನಾಗಿನಂತೆ ಅಂದ ಮೇಲೆ ಎಲ್ಲ ಜವಾಬ್ದಾರಿಯನ್ನು ನೀನು ಹೊತ್ತುಕೊಳ್ಳಬೇಕು. ಚಿಕ್ಕ ವಯಸ್ಸಿನಲ್ಲಿ ಆ ಜವಾಬ್ದಾರಿ ನನಗೆ ಯಾಕಪ್ಪಾಜಿ? ನೀವಿರುವಾಗಲೇ ಇಲ್ಲ ಮಹಂತೇಶ್, ಈ ಬೆಟ್ಟಪ್ಪನ ಮಗ ಅಂದ್ರೆ ನೀನು ಈ ಸಮಾಜದಲ್ಲಿ ಯಾವ ರೀತಿ ಕಾಣಬೇಕು? ನೀನೊಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಪ್ರತಿಷ್ಠೆಯಿಂದ ಹೊರಹೊಮ್ಮಬೇಕು. ಅದಕ್ಕೋಸ್ಕರ ನಿನಗೆ ಎಲ್ಲ ಜಮೀನನ್ನು ತೋರಿಸಿ ನಿನ್ನ ಮೇ ಮೇಲೆ ಜವಾಬ್ದಾರಿ ಹೊರಿಸ್ತಾ ಇದ್ದೀನಿ. ಸರಿ ಅಪ್ಪಾಜಿ, ನೀವು ಹೇಗೆ ಹೇಳ್ತೀರೋ ಹಾಗೆ. ಆಯ್ತು ರುದ್ರ, ಬಾ ಒಳಗೆ ನೋಡ್ರುದ್ರ, ಒಳಗಿರುವ ಆ ಪಾದರಕ್ಷೆಗಳನ್ನಷ್ಟು ತಗೊಂಡು ಬಾ. ರುದ್ರ, ನಿನಗೆ ಎಷ್ಟು ಸಲ ಹೇಳಿದೆ ನಾನು ಆ ಪಾದರಕ್ಷೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬರಬೇಡ ಅಂತ? ಯಾಕೆ ಗೊತ್ತಾ, ಈ ಮನೆಯಲ್ಲಿ ನೀನೊಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಈ ಮನೆತನದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಬದುಕುತ್ತಿರುವಾಗ ಈ ರೀತಿ ನೀನು ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಕೀಳು ಕೆಲಸ ಮಾಡಲು ನನಗೆ ಮನಸ್ಸು ಒಪ್ಪದು ನೋಡು. ಯಾಕೆ ಒಪ್ಪದಲ್ಲಿದ್ದೇನೆ, ಯಾಕೆ ಒಪ್ಪೋದಿಲ್ಲ? ಎಟ್ಟಾಗ್ಲಿ, ಈ ಮನೆಯ ಆಳು ಮಗ ಅಲ್ಲನ್ರಿ ನಾನು. ಹಾಗಂತ ನೀನು ತಿಳಿದುಕೊಂಡಿದ್ದೀಯ ರುದ್ರ, ನೀನು ಆಳು ಮಗನಲ್ಲಪ್ಪ. ಈ ಮನೆತನದಲ್ಲಿ ನೀನು ಒಬ್ಬ ನಂಬಿಕೆಯ ವ್ಯಕ್ತಿಯಾಗಿ ಬದುಕ್ತಾ ಇದೀಯ ಅಂದ ಮೇಲೆ ಆ ರೀತಿ ಎಲ್ಲ ಪಾದರಕ್ಷೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬರುವ ಅಪ್ಪಾರ, ಈ ಪರ ಜೀವನನೇ ಬಹಳ ನಂಬಿರಿ ಅಪ್ಪಾರ, ಬಹಳ ನಂಬಿರಿ. ನೋಡು ರುದ್ರ, ನಂಬಲೇಬೇಕು, ನಂಬಲೇಬೇಕು, ನಂಬುವರನ್ನು ನಂಬಲೇಬೇಕು. ಯಾಕೆ ಗೊತ್ತಾ, ಈ ಮನೆತನಕ್ಕೋಸ್ಕರ ಅದೆಷ್ಟು ಪ್ರಾಮಾಣಿಕತೆಯಿಂದ ದುಡಿದುಕೊಂಡು ಬಂದೆ. ಅದೂ ಅಲ್ಲದೆ ನನ್ನ ವಯಸ್ಸಿಗೆ ಸರಿ ಸಮಾನಾದನಾದ ನೀನು ಮನುಷ್ಯನು ನೀನು, ಅದಕ್ಕೋಸ್ಕರ ನೀನು ಆ ರೀತಿ ಬದುಕಬಾರದು. ನಿನ್ನ ಮಗಳ ಮದುವೆ ಗೊತ್ತು ಮಾಡಿದೆಯಂತೆ, ವರ ಯಾರು ಅಂತ ಹೇಳಲೇ ಇಲ್ಲ. ಹೌದು ನೋಡ್ರಿ, ಅವರ ಮಾತಿನ ಬರೆದಾಗ ಮರ್ತಾ ಹೋಗಿತ್ತು ನೋಡ್ರಿ. ಅದು ಅಲ್ಲ, ಅವರ ಇದೇ ತಿಂಗಳ 10ನೇ ತಾರೀಕು ಈ ನಮ್ಮ ಗ್ರಾಮ ದೇವರ ಲಕ್ಷ್ಮೀ ದೇವರ ಗುಡಿ ಮುಂದೆ ಇಟ್ಕೋಬೇಕಂತ ಮಾಡೀನಿ. ಅದು ಅಲ್ಲ, ನನ್ನ ತಂಗಿ ಮಗ ಅರವಿಂದ್ಗೆ ಕೊಟ್ಟ ನನ್ನ ಮಗಳ ಮದುವೆ ಮಾಡ್ಬೇಕಂತ ವಿಚಾರ ಮಾಡಿ ನೋಡ್ರಿ ಅವರ. ಒಳ್ಳೆಯದನ್ನೇ ಮಾಡಿದ್ರು ಉತ್ತರ, ಯಾಕಂದ್ರೆ ತಂಗಿಯ ಮಗಳಿಗೆ ಅಂದರೆ ತವರು ಮನೆಯ ಸಂಬಂಧವನ್ನು ಒಬ್ಬರಿಗೊಬ್ಬರು ಹೊಂದಿಸಿಕೊಂಡು ಬದುಕುತ್ತಿದ್ದರೆ ಆ ಹೆಣ್ಣು ಮಗಳನ್ನು ಒಳ್ಳೆಯದಾಗಿ ನೋಡುವ ಜವಾಬ್ದಾರಿ ಅವರಿಗೂ ಬೀಳುತ್ತದೆ. ಅದಕ್ಕೋಸ್ಕರ ಒಳ್ಳೆಯ ಕೆಲಸವನ್ನೇ ನೀನು ಮಾಡಿದೆ. ವರದಕ್ಷಿಣೆ ವರೋಪಚಾರಕ್ಕೆಲ್ಲ ಏನ್ ಮಾಡ್ತಾ ಇದೀಯ ರುದ್ರ? ಅವರ ವರದಕ್ಷಿಣೆ ವಿಚಾರ ನನ್ನ ತಲೆಗೆ ಬರ್ತಿದ್ರಿ. ಆದ್ರೂ ನನ್ನ ತಂಗಿ ಅಣ್ಣ, ನಿನ್ನ ಮಗಳನ್ನ ನನ್ನ ಮಗಗೆ ಕೊಟ್ಟ ಮದುವೆ ಮಾಡಿದ್ರ ಅದೋ ಒಂದ ಬೆಳ್ಳಿ ಬಂಗಾರ ಕೊಟ್ಟಂಗ ಕಟ್ಟಿ ಅಂತ ಹಿರಿಯರಿ ಇದ್ಯಾಡ್ರಿ. ಅದು ಅಲ್ದ, ನನ್ನ ತಂಗಿ ಬೌಡ್ದಿಂದ ಆಸೆ ಇಟ್ಕೊಂಡ್ ಕೂತಾಡ್ರಿ. ಅಣ್ಣ, ನೀನು ವರ ಪ್ರಚಾರ ಅಂತ ಏನು ತಲೆ ಕೆಡಿಸೋಬೇಡ. ನಿನ್ನ ಮಗಳಂದ ನನ್ನ ಮಗನಿಗೆ ಧಾರೆ ಹಿಡಿದು ಕೊಟ್ರ ಅಟ್ಟೆ ಸಾಕ ಅಂತ ಹೇಳ. ಆದ್ರೂ ಆ ಲಕ್ಷ್ಮೀ ದೇವಿ ಏನು ತಲೆ ವಿಚಾರ ಕೊಡ್ತಾಳ, ಅದನ್ನ ಮಾಡ್ಬೇಕಂತ ಮಾಡಿ ನೋಡ್ರಿ. ನಿನಗೇನು 10 ಜನ ಮಕ್ಳಿಲ್ವಲ್ಲ, ಇರೋದು ಒಬ್ಳೆ ಒಬ್ಳು ಮಗಳು. ಮಗಳನ್ನ ಮದ್ವೆ ಮಾಡಿ ಕಳಿಸ್ಬೇಕಾದ್ರೆ ಬರಿಗೈಯಿಂದ ಕಳಿಸ್ಬಾರ್ದು. ನೀನೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ತಾಯಿ ಇಲ್ದಿರೋ ನಿನ್ ಮಗಳಿಗೆ ನಾವಿಬ್ರು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಬಂಗಾರದ ಒಡವೆನ ಉಡುಗೊರೆಯಾಗಿ ಕೊಡ್ತೀವಿ, ಅದನ್ನೇ ಹಾಕೊಂಡು ಹೋಗೊಳ್ಳೆ. ಹೌದು ರುದ್ರ, ನಿನ್ನ ಮಗಳಿಗೆ ಏನು ಕೊರತೆಯಾಗದಂತೆ ನಾವು ಕೂಡ ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕಪ್ಪ. ನಿನ್ನ ಮಗಳಿಗೆ ಏನ್ ಬೇಕು ಕೊಡೋಣ, ಒಳ್ಳೆಯ ವಿಜೃಂಭಣೆಯಿಂದ ಮದುವೆ ಮಾಡ್ಬೇಕು ನೀನು. ಆದ್ರಿ ಅಪ್ಪ ನೋಡ್ರಿ, ನನ್ನ ಮಗಳ ಮದುವೆ ದಿನ ನೀವಿಬ್ರು ಶಿವ ಪಾರ್ವತಿರಂತೆ ಬಂದು ನನ್ನ ಮಧುಮಕ್ಕಳಿಗೆ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕ್ರಿ, ಅದು ನನಗೆ 1 ಕೋಟಿ ರೂಪಾಯಿ ಕೊಟ್ಟಟ ಸಂತೋಷ ಆಗ್ತೈತಿ. ಆದ್ರೆ ಒಂದು ಮಾತ್ರೆ ಅಪ್ಪಾರ, ರುದ್ರ ಮಗಳ ಮದುವೆಗೆ ದುಡ್ಡು ಕೊಟ್ಟಿವಿ ಅಂತ ನೀವು ಇದ ಮನೆಯಾಗ ಕುಂತೀರಿ, ಆದಷ್ಟು ಬೇಗ ನೀವು ಬಂದು ನನ್ನ ಮಧುಮಕ್ಕಳಿಗೆ ಆಶೀರ್ವಾದ ಮಾಡಿ ಹೋಗ್ಬೇಕು ನೋಡ್ರಿ. ನಿನ್ನ ಮಗಳ ಮದುವೆ ಅಲ್ಲ, ನನ್ನ ಮಗಳ ಮದುವೆ ಅಂತ ಹೇಳ್ಕೊಂಡು ನಾವಿಬ್ರು ಬಂದು ಆಶೀರ್ವಾದ ಮಾಡ್ತೀವಿ.
ಅಷ್ಟೇ ಅಲ್ಲ, ನಿನ್ನ ಮಗಳ ಮದ್ವೆಗೆ ದಾರೆ, ಸೀರೆ, ಎಲೆ, ಅಡಿಕೆ, ಅರಿಶಿನ, ಕುಂಕುಮ ಎಲ್ಲ ನನ್ನ ಮನೆಯಿಂದನೇ ಬರುತ್ತೆ. ಆದ್ರೆ ನೋಡ್ರಿ ಅವರ, ನಿಮ್ಮ ಆಶಯಕ ನಾಯಕ ತಪ್ಪು ಮಾತಾಡ್ರಿ, ನಿಮ್ಮ ಮನವಾಗಿ ಏನಿದ್ಲ ಅದನ್ನ ಮಾಡ್ರಿ. ಆದ್ರ ಅವರ ಅಪರ, ನೀವು ಒಂದು ಜೇರ್ಕರ ನಮ್ ಮಗಳ ಮದುವೆಗೆ ಬರ್ಲಿಲ್ಲ ಅಂದ್ರ ನಾ ಇನ್ನೊಮ್ಮೆ ನಿಮ್ಮ ಮನೆ ಕಡೆ ಕಾಲ್ಬೇಡಾಗಿಲ್ಲ ನೋಡ್ರಿ. ಮತ್ತ ಅಲ್ಲಿ ಹೋರಿದ್ರ, ಅವಳು ನಿನ್ನ ಮಗಳಲ್ಲ ನಮ್ಮ ಮಗಳು ಅಂತ ಹೇಳ್ತಾ ಇದ್ದಿಲ್ಲ. ನಾವು ಅಷ್ಟೊಂದು ಬೇಜವಾಬ್ದಾರಿಯಾಗಿ ಮನೆಯಲ್ಲಿ ಕೂತ್ಕೊಳ್ಳೋಣ. ಹೋಗು, ನೀನು ಬೇಗನೆ ಹೋಗಿ, ಮಗಳ ಮದುವೆ ಅಂದ್ಮೇಲೆ ಎಲ್ಲ ವ್ಯವಸ್ಥೆ ನಿನ್ನ ಮೇಲೆ ಇರುತ್ತೆ, ಹೋಗಿ ನೀನು ಬೇಗನೆ ಹೋಗು. ಆದ್ರಪ್ಪರ, ನಾನು ಅಟ ಮಂದಿಗೆ ಹೇಳುದದ, ಲಘು ಹೋಗಿ ಮದುವೆ ಸಿದ್ಧತೆ ಮಾಡ್ಕೊಂಡು ಆದಷ್ಟು ನೀವು ಗಡಾನ ಅಲ್ಲೇ ದೇವ್ರ ಗುಡಿ ಕಡೆ ಬರ್ರಿ, ಅಲ್ಲೇ ಎಲ್ಲರೂ ಕೂಡ ಹೋಗೊಂಡ್ರಿ ಅಪ್ಪರ. ಮರ್ತೇ ಹೋಯ್ತು ಮಾತು ನೋಡು, ಮಾತಾಡ್ತಾ ಮಾತಾಡ್ತಾ ಹುಡುಗನಿಗೆ ದುಡ್ಡು ಕೊಡೋದೇ ಮರ್ತು ಹೋಯ್ತು. ನೀನೇ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಒಳಗಡೆ ಬೀರಲ್ಲಿ ದುಡ್ಡಿದೆ ತಗೊಂಡ್ ಹೋಗು. ಅಲ್ಲ ಮಹಾದೇವಿ.